ಅಂತೇಳಿ ಅವರು ತೆಗೆದುಕೊಂಡಿರತಕ್ಕಂತ ತೀರ್ಮಾನ ಸರಿ ಇದೆ ನಾನು ದೋಷ ಭಕ್ತನಾದ ಮೇಲೆ ಮತ್ತೆ ನಾನೇ ಬಿಜೆಪಿ ಪಕ್ಷದ ಸದಸ್ಯರು ತಾಳ್ತೇನೆ ತಪ್ಪೇನಿದೆ ಅದರಲ್ಲಿ ಅವರು ಮಾಡಿದ್ರು ಸರಿ ಇದೆ ನಾನು ಅದನ್ನ ಏನು ಹೇಳಕ್ಕೆ ಇಷ್ಟಪಡಲ್ಲ ಸರ್ ನನಗೆ ಯಾಕೆ ಅಂದ್ರೆ ಆಮೇಲೆ ನಿಮ್ಮ ಟಿವಿಗಳಲ್ಲಿ ತಲೆ ಮರೆಸಿಕೊಂಡಿದ್ದಾರೆ ಹಾಗೆ ಅಂತ ದಯಮಾಡಿ ಹೇಳಿದ್ರೆ ನಾನು ನನ್ನ ಮನೆಯಲ್ಲೇ ಇದ್ದೆ ನಾನು ಎಲ್ಲೂ ಹೋಗಿರಲಿಲ್ಲ ಜನಸಂಪರ್ಕಕ್ಕೆ ಸಿಗದೇನೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ ಯಾಕೆ ಅಂದ್ರೆ ಒಬ್ಬೊಬ್ಬರು ನನ್ನ ಪ್ರಶ್ನೆ ಕೇಳ್ತಾರೆ ಅವ್ರಿಗೆ ಉತ್ತರ ಕೊಡೋಕ್ಕಾಗ್ದೇ ನನ್ನ ಮನೆ ಯಾಕೆ ಉದಾಹರಣೆಗೆ ಟಿ ವಿನಲ್ಲಿ ನೋಡಿದ ತಕ್ಷಣವೇ ನಾನು ಮಾಡಾಳಿನಲ್ಲಿ ಪ್ರತ್ಯಕ್ಷ ಆಗಿದ್ದೀನಿ ನಿಮ್ಮೆಲ್ಲರಿಗೆ ನಾನು ಪ್ರತ್ಯಕ್ಷ ಆಗಿರೋದೇ ನೋಡಿ ರಾಜಕೀಯವಾಗಿ ಇದು ಹೇಳ್ತಕ್ಕಂಥ ಸಂದರ್ಭ ನನಗೆ ಪಕ್ಷ ತಾಯಿ ಇದ್ದೇನೆ ಬಿಜೆಪಿ ಪಕ್ಷ ನನ್ನನ್ನು 2 ಬಾರಿ ಶಾಸಕನಾಗೋದಕ್ಕೆ 4 ಆಗೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದೆ ಅವ್ರು ಏನು ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾನು ಯಾವಾಗಲೂ ಬದ್ಧವಾಗಿರ್ತೇನೆ ನಾನು ಯಾಕೆಂದರೆ ಅವರು ಉಚ್ಚಾಟನೆ ಮಾಡಿದ್ದನ್ನು ನಾನು ಒಪ್ಕೊಂಡಿದ್ದೇನೆ ಯಾಕೆಂದರೆ ನನ್ನ ಪಕ್ಷಕ್ಕೆ ಮತ್ತೆ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಬೇಕು ಅದಕ್ಕಾಗಿ ನನ್ನ ಮೇಲೆ ತಗೊಂಡಿರೋದು ಸರಿ ಇದೆ ಕ್ರಮ ಅವರು ನಾನು ಘೋಷಣೆ ಮಾಡಿದ್ಮೇಲೆ ನಾನೇ ಮತ್ತೆ ಬಿ ಜೆ ಪಿ ಸದಸ್ಯತ್ವ ನಾನು ಪಕ್ಷದ ಜೊತೆ ಮಾತಾಡ್ತೀನಿ ಸಾಕು ಸರ್ ಅದಕ್ಕೆ ನನ್ನ ಸುದ್ದಿ ಮಾಧ್ಯಮ ಮಿತ್ರರಲ್ಲಿ ನಾನು ವಿನಂತಿ ಮಾಡ್ತೇನೆ ನಾನು ಇಲ್ಲಿರೋದೇ ಇದಕ್ಕೆ ಸಾಕ್ಷಿ ದಯಮಾಡಿ ನೀವು ಈಗ 1 ವಾರದ ಹಾಗೆ ನಾನು ತೋರಿಸಿದ್ರು ಆ ರೀತಿ ಅವರು ಸ್ವಕ್ಷೇತ್ರ ಸ್ವಂತ ಸುಮ್ಮನಿರಪ್ಪ ಸ್ವಕ್ಷೇತ್ರ ಸ್ವಂತ ಊರಿನಲ್ಲೇ ಇದ್ದಾರೆ ಅನ್ನೋದನ್ನು ದಯಮಾಡಿ ತೋರಿಸ್ತೀರಿ ಅಂತ ನಾನು ನಿಮಗೆ ವಿನಂತಿ ಮಾಡ್ತೇನೆ ಅಲ್ಲ ಸರಿ ಇಲ್ಲೇ ಇದ್ದೀನಲ್ವಾ ನಾನು ಎಲ್ಲೂ ಹೋಗಿಲ್ಲ ನಾನು ಆಮೇಲೆ ದಯಮಾಡಿ ಹೇಳ್ತೇನೆ ನಾನು ಯಾವುದೇ ಮೆರವಣಿಗೆಯನ್ನು ಕೊಟ್ಟಿಲ್ಲ ನಾನು ಜನಸಂಪರ್ಕಕ್ಕೆ ಸಿಗದೆ ಇದ್ದದ್ರಿಂದ ಇವತ್ತು ನಾನು ಬಹಿರಂಗವಾಗಿ ಹೊರಗೆ ಬಂದಿದ್ರಿಂದ ನಮ್ಮ ಮನೆಯಿಂದ ಹೊರಗೆ ಬಂದಿದ್ದಕ್ಕೆ ಜನ ಪ್ರೀತಿಯಿಂದ ನಾನು ಮಾತಾಡ್ಸಕ್ಕೆ ಬಂದರೆ ಇವನ ಯಾವುದೇ ಮೆರವಣಿಗೆ ಅಥವಾ ಇದು ಸಂಭ್ರಮ ಆಚರಣೆ ಇಲ್ಲ ನನಗೂ ಮತ್ತು ಜನರಿಗೂ ಇರ್ತಕ್ಕಂಥ ಸಂಬಂಧವನ್ನು ತೋರಿಸ್ತದೆ ನಾನು ಈ ತಾಲೂಕಿನ ಜನರಿಗೆ ನನ್ನ ಜೀವ ಇರೋವರೆಗೂ ನಾನು ನುಡಿತೇನೆ.